ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಂಡೆಕಾಯಿ ಚಟ್ನಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡ್ರಿ, ನಾನು ಬೆಂಡೆಕಾಯಿನ ಈ ಥರ ಉದ್ದುದ್ದು ಕಟ್ ಮಾಡಿಬಿಟ್ಟು ತೊಳೆದು ಫಸ್ಟೇ ತೊಳೆದು ಬಿಟ್ಟು ಒಣಗಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊ, ಎರಡು ಹಸಿಮೆಣಸಿನ್ಕಾಯಿ, ಒಂದು 4 ಟೇಬಲ್ ಸ್ಪೂನ್ ನೀರು, ಕೊತ್ತಂಬರಿ ಸೊಪ್ಪು, ಕರಿಬೇವು. ಕರಿಬೇವು ಅವ್ರವ್ರ ಇಷ್ಟ, ಕರಿಬೇವು ಹಾಕಿದ್ರೇ ಸ್ವಲ್ಪ ಕರಿಬೇವು ಫ್ಲೇವರ್ ಇರುತ್ತೆ ಅಂತ ನಾನು ಕರಿಬೇವನ್ನು ಹಾಕಿಲ್ಲ. ಇಲ್ಲಿ ಬೆಳಗಡ್ಡೆ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ಥರ ಒಂದು ಪ್ಲೇನ್ ಪಾತ್ರೆಗೆ ಒಂದು ಹಸಿಮೆಣಸಿನ್ಕಾಯಿ, ಅವ್ರ ಖಾರಕ್ಕೆ ತಕ್ಕಾಗಿ ಹಾಕ್ಕೋಬೇಕು. ನಾನು ಒಂದು ಹಸಿಮೆಣಸಿನ್ಕಾಯಿ, ಮತ್ತು ಇಲ್ಲಿ ಬೆಂಡೆಕಾಯಿ, ಒಂದು ಟೊಮೆಟೊ. ಬೆಂಡೆಕಾಯಿನ ಹುರಿಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕಿದ್ದೀನಿ ನಾನು, ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೆ. ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿರಿ. ನೀರು ಅಷ್ಟೇ ಹಾಕಬೇಕು ಸಾಕು, ಯಾಕಂದರೆ ಟೊಮೆಟೊನೂ ನೀರು ಬಿಡುತ್ತೆ, ಬೆಂಡೆಕಾಯಿನೂ ನೀರು ಬಿಡುತ್ತೆ, ಹಾಗಾಗಿ ನಾನು ಅಷ್ಟೇ ಹಾಕಿದ್ದೀನಿ. ಇವಿಷ್ಟು ಕಲಸೋದಕ್ಕೆ ನೋಡಿರಿ, ಏನು ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಬೆಳಗಡ್ಡೆ ತೊಗೊಂಡಿದ್ದೆ ಅದು ಕಲಸೋದಕ್ಕೆ. ಇಲ್ಲಿ ನೋಡಿರಿ, ನಾನು ಪ್ಲೇಟನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ಈ ಥರ ನೋಡಿರಿ. ಗ್ಯಾಸ್ ಕಟ್ಟೆ ಮೇಲೆ ಇಟ್ಟಿದ್ದೀನಿ, ಅಂದರೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು ಕುದಿಯೋದಕ್ಕೆ. ಸ್ವಲ್ಪ ಅಗಲ ಮಾಡಿಬಿಟ್ಟು, ಟೊಮೆಟೊ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ನಲ್ಲ, ಬೇಗ ಮೆತ್ತಗಾಗಲಿ ಅಂತ ಎಲ್ಲ ಅಗಲ ಮಾಡಿಬಿಟ್ಟು ಈ ಥರ ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಟೇಸ್ಟ್ ಮುಂದೆ ಯಾವ ಚಟ್ನಿನೂ ಇಲ್ಲ ಫ್ರೆಂಡ್ಸ್. ಒಂದು ಸರಿ ಮಾಡಿ ನೋಡಿ ಎಷ್ಟು ಚಂದ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರ್ ಟೇಸ್ಟ್ ನೋಡಿರಿ. ನಾನೀಗ ಬೆಳಗಡ್ಡೆ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಜ್ತಾ ಇದ್ದೀನಿ ಈ ಥರ ಒಂದು ಕುಟಾಣಿಯಲ್ಲಿ ಹಾಕ್ಕೊಂಡು. ಇದು ಪೂರ್ತಿ ನುಣ್ಣಗೇನು ಕುಟ್ಟೋ ಆಗಿಲ್ಲ, ಮಿಕ್ಸಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಏನು ಚೆನ್ನಾಗಿರಲ್ಲ ಫ್ರೆಂಡ್ಸ್, ನುಣ್ಣಗಾಗ್ಬಿಡುತ್ತಲ್ಲ. ಈ ಥರ ಕುಟ್ಟೋದ್ರಿಂದ ಅಷ್ಟೊಂದು ನುಣ್ಣಗಾಗೋದಿಲ್ಲ, ಅದ್ರ ಟೇಸ್ಟೇ ಬೇರೆ ಆಗಿರುತ್ತೆ ಫ್ರೆಂಡ್ಸ್ ನಾವು ಕುಟ್ಟಿ ಮಾಡೋದ್ರಿಂದ. ನೋಡಿರಿ, ನಾನು ಇಲ್ಲಿ ಕುಟ್ಟಕತ್ತೀನಿ, ಇಷ್ಟು ಕುಟ್ಟಿದ್ದೀನಿ ನೋಡಿರಿ. ನಾನು ಯಾಕಪ್ಪ ಕರಿಬೇವು ಹಾಕಿಲ್ಲ ಅಂದರೆ, ನಾನು ಕರಿಬೇವು ಜಜ್ತೀನಲ್ಲ, ನನಗೆ ಅದೇ ಸ್ಮೆಲ್ ಬಂದಿರೋ ಹಾಗಾಗಿರುತ್ತೆ, ಅದಕ್ಕೆ ಹಾಕಿಲ್ಲ. ನಾನು ಇಲ್ಲಿ ನೋಡಿರಿ, ಬೆಂಡೆಕಾಯಿಗೆ ಸ್ವಲ್ಪ ಮೇಲೆ ಉಪ್ಪು ಉದುರ್ಸಿಟ್ಟಿದ್ದೀನಿ ಸ್ವಲ್ಪ, ಯಾಕಂದರೆ ಬೇಗ ಬೇಯುತ್ತೆ ಉಪ್ಪು ಅಂತೇಳ್ಬಿಟ್ಟು, ಉಪ್ಪು ಹಾಕಿದ್ರೆ ಅಂತೇಳ್ಬಿಟ್ಟು ಸ್ವಲ್ಪ ಮೇಲೆ ಹಾಕಿಟ್ಟೆ ಅಷ್ಟೇ. ತೋರ್ಸೋದು ಮರ್ತ್ಕೊಂಡೆ, ಸಾರಿ. ಈಗ ಹೇಳಿದ್ದೀನಿ ನೋಡಿರಿ, ಸ್ವಲ್ಪ ಮೇಲ್ಗಡೆ ನೋಡಿರಿ ಎಷ್ಟೊಂದು ನೀರು ಬಿಟ್ಕೊಂಡಿದ್ದೆ, ನಾನು ಎಷ್ಟು ಹಾಕಿದ್ದೆ ಎಷ್ಟು ನೀರು ಬಿಟ್ಕೊಂಡಿದ್ದೆ ಅಂತ. ಅದು ಇನ್ನೂ ಬೆಂದಿರಲಿಲ್ಲ, ಮತ್ತೆ ಒಂದು 2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇನು ಭಾಳ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಅರ್ಜೆಂಟ್ಗಂತೂ ತುಂಬಾ ಬೇಗ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ, ಕಾಣಿಸ್ತಾ ಇದೆ. ನಾನು ಹಾಗೆ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ, ಅವೇ ಒಣಗ್ತಾ ಇದೆ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತೇಳ್ಬಿಟ್ಟು. ನೋಡಿರಿ, ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ತೆಗೆದ್ಬಿಟ್ಟು ಒಳಕಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಟಮಟೆಡ್ ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದ್ದಾವೆ. ನಾವೇನು ಜಜ್ಜೋದೇ ಬೇಡ, ಸಿಪ್ಪೆ ತೆಗೆದ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ರೆ ಆಯಿತು. ನಾನೇನು ಸಿಪ್ಪೆನೂ ತೆಗೆಯಲ್ಲ ಫ್ರೆಂಡ್ಸ್, ಊಟ ಮಾಡುವಾಗ ಸೈಡ್ಗಿಟ್ರೆ ಆಗುತ್ತಲ್ವಾ, ಅದು ಇದ್ರೇ ಟೇಸ್ಟು ನೋಡೋದಕ್ಕೆ ಚಂದ ಸಿಪ್ಪೆ ಇದ್ದರೆ. ನೋಡಿರಿ, ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಜಜ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀಟಾಗೆ ಜಜ್ಕೋಬೇಕು, ಯಾಕಂದರೆ ಖಾರ ಬಿಟ್ಟರೆ ಚಂದ ಇರುತ್ತೆ ಇದು. ಇದು ಏನು ಕಾಂಬಿನೇಷನ್ ಅಂದರೆ, ರೊಟ್ಟಿಗೆ, ಚಪಾತಿಗೆ, ಅನ್ನ ಮೊಸರು ಉಣ್ಣುವಾಗ ಸೈಡಿಗೆ, ಇದು ಅನ್ನಕ್ಕೇನು ಉಣ್ಣಕ್ಕೆ ಬರಲ್ಲ ಫ್ರೆಂಡ್ಸ್. ರೊಟ್ಟಿಗೆ ಚಪಾತಿಗಂತೂ ಏಳು ಮಾಡಿಸಿದ ಕಾಂಬಿನೇಷನ್ನು ಫ್ರೆಂಡ್ಸ್ ಇದು. ನೋಡಿರಿ, ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಟೊಮೆಟೊ ಮತ್ತು ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಅಂತಹ ಬೆಂಡೆಕಾಯಿ ಮತ್ತು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಕುಟ್ಟೋದಕ್ಕೆ. ಇದನ್ನು ನುಣ್ಣು ಕುಟ್ಟಬಾರ್ದು, ಕುಟ್ಟಿದರೆ ಅಷ್ಟು ನುಣ್ಣು ಕುಟ್ಟಿದರೆ ಚೆನ್ನಾಗಿರಲ್ಲ, ಮಿಕ್ಸಿಗೆ ಹಾಕಿದ್ರೂ ಚೆನ್ನಾಗಿರಲ್ಲ. ಈ ಥರನೇ ಕೈಯಲ್ಲೇ ಕೈಯಲ್ಲೇ ಇಜುಕ್ಕೊಳ್ಳೋರು ಇಜುಕ್ಕೊಳ್ತಾರೆ. ನನಗೆ ಹಸಿಮೆಣಸಿನ್ಕಾಯಿ ಮುಟ್ಟಿದರೆ ಕೈಯೆಲ್ಲ ಉರಿ ತಗೊಳುತ್ತೆ, ಹಾಗಾಗಿ ನಾನು ಈ ಥರ ಕುಟ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಿಳಿಸಿ ವಿಡಿಯೋ ಹೇಗಿತ್ತು ಅಂತ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗೋದು. ನೋಡಿರಿ ನಾನು ಯಾವ ಥರ ಕುಟ್ತಾ ಇದ್ದೀನಿ ಅಂತೇಳ್ಬಿಟ್ಟು. ಕೈಯಲ್ಲಿ ಕಲಿಸ್ತಾರೆ ಒಬ್ಬೊಬ್ಬರು, ನಮ್ಮಮ್ಮನೂ ಕೈಯಲ್ಲೇ ಕಲಿಸ್ತಾರೆ, ನಾನು ಕೈ ಉರಿ ತಗೊಳ್ಳೋದ್ರಿಂದ ಈ ಥರ ಕುಟ್ಟಿದರೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಕುಟ್ಟಣಿಕೆಯಿಂದ ತಗೊಂಡು ಕುಟ್ತಾ ಇದ್ದೀನಿ, ಜಜ್ತಾ ಇದ್ದೀನಿ ನೋಡಿರಿ. ಇಲ್ಲಿ ಆ ಥರ ಜಜ್ಬಿಟ್ಟು ಒಳಗೆಲ್ಲ ಉಪ್ಪು ಅದೆಲ್ಲ ಇತ್ತು ಅಂತೇಳ್ಬಿಟ್ಟು ಕೆಳಗಿನಿಂದ ತೆಗಿತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಬೆಂಡೆಕಾಯಿ ತಿನ್ನೋದ್ರಿಂದ ಹೊಟ್ಟೆ ತುಂಬಾ ಕ್ಲೀನ್ ಇರುತ್ತೆ ಫ್ರೆಂಡ್ಸ್, ಮೋಷನ್ನು ಚೆನ್ನಾಗಾಗುತ್ತೆ, ಹೊಟ್ಟೆ ಕ್ಲೀನ್ ಇರುತ್ತೆ, ಹೊಟ್ಟೆಗೆ ಸಂಬಂಧಿತ ರೋಗಗಳು ಕೂಡ ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ. ನೋಡ್ತಿರ್ಬೋದು ಇಲ್ಲಿ ನಾನು ಉಪ್ಪು, ಬೆಳಗಡ್ಡೆ, ಕೊತ್ತಂಬರಿ ಸೊಪ್ಪು ಕೆಳಗೆ ಕುಟ್ಟಿಟ್ಟಿದ್ನಲ್ಲ ಅಂಟ್ಕೊಂಡಿರುತ್ತೆ ಅಂತೇಳ್ಬಿಟ್ಟು ಈ ಥರ ಎಲ್ಲ ಅಂದ್ಕೊತಿದ್ದೀನಿ ನೋಡಿರಿ. ಇನ್ನೂ ಸ್ವಲ್ಪ ಸಣ್ಣ ಆಗಿಲ್ಲ, ಒಂದೊಂದು ಎಳೆ ಬೆಂಡೆಕಾಯಿ ಎಲ್ಲ ಹಾಗೆ ಇದ್ದಾವೆ, ಪೂರ್ತಿ ಒಂದೊಂದು ಬೆಂಡೆಕಾಯಿ ಹಾಗೆ ಸಿಕ್ಕರೆ ಅದಕ್ಕೆ ಉಪ್ಪು ಖಾರ ಏನೂ ಅಂಟ್ಕೊಂಡಿರಲ್ಲ, ಹಾಗಾಗಿ ನಾನು ಮತ್ತೆ ಒಂದು ಸರಿ ಈ ಥರ ಕುಟ್ಕೊಳ್ತಾ ಇದ್ದೀನಿ.
ನಾನು ಆಗಲೇ ಹೇಳ್ದಾಗೆ ಇದನ್ನು ನುಣ್ಣಗೆ ಮಾತ್ರ ಕುಟ್ಕೋಬೇಡಿ, ಸ್ವಲ್ಪ ತರಿ ತರಿನೇ ಇರಲಿ. ನಾನು ನೋಡ್ರಿ ಆ ಥರ ಕುಟ್ಕೊಂಡೆ, ನೋಡ್ರಿ ಎಷ್ಟು ಚಂದ ಕಾಣ್ತಾ ಇದೆ ಅಂತ. ನೋಡೋದಕ್ಕೆ ಎಷ್ಟು ಚಂದ ಇದೆ ಅಲ್ವಾ? ಟೇಸ್ಟ್ ಅಂತೂ ಇದ್ರ ಟೇಸ್ಟು ಅಷ್ಟು ಇಷ್ಟು ಟೇಸ್ಟ್ ಅಲ್ಲ ಫ್ರೆಂಡ್ಸ್, ಇದು ರೊಟ್ಟಿಗಿಂತ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ರಿ ಎಷ್ಟು ಲುಕ್ ಕಾಣಿಸ್ತಾ ಇದೆ, ಟೊಮೆಟೊ ಸಿಪ್ಪೆ ಸೂಪರ್ ಅಲ್ವಾ?